ಮಾಜಿ ಸಚಿವರಾಗಿರುವ ಕೆಎಸ್ ಈಶ್ವರಪ್ಪನವರನ್ನ ನೀವೇನಾದ್ರೂ ಬಿಜೆಪಿಗೆ ವಾಪಸ್ ಕರೆತರ್ತೀರಾ ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕಾಗಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ನ ನಿರ್ಧಾರ, ಬಿಜೆಪಿಯ ಹಿರಿಯ ನಾಯಕರ ನಿರ್ಧಾರ ಅಥವಾ ಸ್ವಲ್ಪ ಕೇಂದ್ರದ ನಿರ್ಧಾರ ಅಂತ ಹೇಳಬಹುದು. ಹೀಗಾಗಿ ಇದರಲ್ಲಿ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರನ್ನ ವಾಪಸ್ ತರುವಂತಹ ಪ್ರಯತ್ನ ಪಟ್ಟು ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಈಶ್ವರಪ್ಪನವ್ರ ಬಗ್ಗೆ ಅವ್ರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಕೇಳೋಣ. ಅಲ್ಲಿ ಏನು ಅವ್ರು ಬಿಜೆಪಿ ಕರ್ಕೊಂಬರೋದು ಏನು ಚರ್ಚೆ ಇಲ್ಲ. ಯಾಕೆ ಬಿಜೆಪಿ ಕರ್ಕೊಂಬರೋದು ನನ್ನಲ್ಲಿ ಸಿಕ್ತಿ ಅಲ್ಲ. ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾರಣೆ ಮಾಡಬೇಕು, ಅವ್ರು ನಿರ್ಣಯ ತಗೋಬೇಕಾದ್ರೆ. ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅವನು ಅದನ್ನು ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಫಸ್ಟ್ ಹೋದಾಗ ಈಶ್ವರಪ್ಪ ಮನೆಗೆ ಹೋದಂತ ರಾಜಕೀಯ ದುಡ್ಡಿದೆ, ಆ ಸಮಾಜದಿಂದ ಮೀಸಲಾತಿ ಚರ್ಚೆ ಮಾಡಿದ್ರೆ ನಾವು ಹೋಗಿ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ. ರಾಜೀವ್ಗಡ ಯಾಕೆ ಗೊತ್ತಿಲ್ಲ, ಮತ್ತು ರಾಜೀವ್ಗಡ ಅಲ್ಲಿ ಹೋದ ಅಂದ್ರೆ ಮೊದಲೇ ಮತ್ತೆ ಒಳಗೆ ಹೋಗಿರ್ಕಿಲ್ಲ. ರಾಜೀವ್ಗಡ ಕುಟುಂಬ ಬಗ್ಗೆ ನಂದು ಯಾತ ಏನೂ ಪಾತ್ರ ಇಲ್ಲ. ಅವನು ನಿರ್ಣಯದವರು ನಮ್ಮ ಹೈಕಮಾಂಡ್, ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯದವರು ಸ್ವಾಗತ. ನಮ್ಗೆ ಎಷ್ಟು ಇತ್ತು ಈಶ್ವರಪ್ಪನ ಬಿಜೆಪಿ ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ. ಫುಲ್ ಸ್ಟಾಪ್.